ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಪಡವಲಕಾಯಿ ಪಲ್ಯ ಮಾಡೋದು ಹೆಂಗೆ ತೋರಿಸ್ತಾ ಇದ್ದೆ. ಮೊದಲಿಗೆ ಒಂದು ಬಾಣಲಿಗೆ ಒಂದು 2-3 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿದ್ದೆ. ಆಯಿಲ್ ಬಿಸಿಯಾದ ನಂತರ ಸಾಸಿವೆ ಕಾಳು, ಸಾಸಿವೆ ಕಾಳು ಸ್ವಲ್ಪ ಚಟಪಟ ಗುಟ್ಲಿ, ಖಾರ ಹಸಿಮೆಣಸಿನ್ಕಾಯಿ, ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ನಿಮಗೆ ಖಾರ ಬೇಕಾದರೆ ಹಾಯಿ ಕಡಿಮೆ ಅಂತವ. ಒಂದು ಮೀಡಿಯಮ್ ಸೈಜದು ಈರುಳ್ಳಿ, ಒಂದು ಹೆಸರು ಕರಿಬೇವು, ಎಲ್ಲ ಚಂದ ಒಂದ್ಸಲ ಹುರ್ಕೊಳ ಆ ಎಣ್ಣೆಲೆಯ. ಮತ್ತು ಇದು ಪಡವಲಕಾಯಿ ಕಟ್ ಮಾಡಿ ಇಟ್ಕೊಂಡದ್ದು ಸಣ್ಣ ಸಣ್ಣದಾಗಿ. ನಾನು ಅದ್ರ ಬೀಜನ ಹಾಕಿದ್ದೆ, ಅದು ಎಳತ್ತಿವಿತ್ತು ಬೀಜ. ಬೆಳೆದಾದರೂ ಗೊತ್ತಿಲ್ಲ, ಎಳತ್ತಾದರೂ ಮಾತ್ರ ಬೀಜ ಹಾಕೊಂಡು ಹೊಡ್ಡಿಲ್ಲ. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ ಒಂದ್ಸಲ. ಮತ್ತು ತೆಂಗಿನಕಾಯಿ ತುರಿ, ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಎಲ್ಲ ಹಾಕಾದಮೇಲೆ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಪಡವಲಕಾಯಿ ಬೇಯಲೆ ಒಂದು ಸ್ವಲ್ಪ ನೀರು, ನೀರು ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ, ಹೆಚ್ಚು ಬೇಕಾಗ್ತಿಲ್ಲ. ಮತ್ತೊಂದು ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿದ್ರೆ ಆಯ್ತು. ಈಗ ಪಡವಲಕಾಯಿ ಪಲ್ಯ ರೆಡಿಯಾಯಿತು. ಸಿಂಪಲ್ ಆಗಿ ಪಡವಲಕಾಯಿ ಪಲ್ಯ ರೆಡಿಯಾಯಿತು.